ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಹೌದು, ನಮ್ಮ ರಾಜ್ಯದ ರೈತರು ಈ ಒಂದು ಮಾಹಿತಿಯನ್ನು ಕೊನೆವರೆಗೂ ಪೂರ್ತಿಗೆ ನೋಡಿದ್ರೆ ಸಾಕು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಬಟನ್ನ ಒತ್ತಿ ಫ್ರೆಂಡ್ಸ್. ಇದರಿಂದ ನಾವು ಹಾಕುವ ಎಲ್ಲ ರೈತರ ಹೊಸ ಹೊಸ ಯೋಜನೆಗಳ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ನೀವು ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಬಹುದು. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯದ ರೈತರಿಗೆ ಇದೊಂದು ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಯಡಿಯೂರಪ್ಪನವರ ಸರ್ಕಾರದಿಂದ ಮತ್ತು ಮೋದಿ ಸರ್ಕಾರದಿಂದ ನೇರವಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಎಲ್ಲ ಒಂದು ಯೋಜನೆಗಳನ್ನು ಮಾಡಿದ್ದಾರೆ. ಇನ್ನು ನೀವು ಕೂಡ ರೈತರಾಗಿದ್ದು ಈ ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ಕಮೆಂಟಲ್ಲಿ ನಮಗೆ ಈಗಲೇ ಒಂದು ಯಶಸ್ಸಂತ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತು ನಮ್ಮ ರಾಜ್ಯದ ರೈತರಿಗೆ ಇದೀಗ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಇಷ್ಟು ದಿನ ನಮ್ಮ ರಾಜ್ಯದ ರೈತರು ಒಂದು ವಿಷಯದಲ್ಲಿ ತುಂಬಾ ಸಂಕಷ್ಟವನ್ನು ಪಡ್ತಾ ಇದ್ರು. ಅದೇನೆಂದರೆ, ವ್ಯಕ್ತಿ ಮರಣ ಹೊಂದಿದ ನಂತರ ವಾರಸುದಾರರ ಹೆಸರಿಗೆ ಜಮೀನಿನ ಖಾತೆ ಬದಲಾವಣೆಗಾಗಿ ಸಾಕಷ್ಟು ಸಮಯ ನಮ್ಮ ರಾಜ್ಯದ ರೈತರು ಕಾಯ್ತಾ ಇದ್ರು ಫ್ರೆಂಡ್ಸ್. ಆದರೆ ಇಂಥವರಿಗೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದು ಸೇಸುದಿನ ನೀಡಿದೆ. ಹೌದು ಗೆಳೆಯರೇ, ರಾಜ್ಯ ಸರ್ಕಾರ ಪೌತಿ ಖಾತೆ ಬದಲಾವಣೆಗೆ ಸರಳ ನಿಯಮವನ್ನು ರೂಪಿಸಿ ಆಂದೋಲನ ರೂಪದಲ್ಲಿ ಈ ಒಂದು ಪೌತಿ ಖಾತೆ ಬದಲಾವಣೆಗೆ ಇವಾಗ ಮುಂದೆ ಬಂದಿದೆ ಅಂತಲೇ ಹೇಳ್ಬೋದು. ಪೌತಿ ಖಾತೆ ಬದಲಾವಣೆ ನಿಯಮವನ್ನು ಸಡಿಲಗೊಳಿಸಿ ಪರಿಹಾರ ಮತ್ತು ಭೂಮಿ ತಂತ್ರಾಂಶದಲ್ಲಿ ಬಾಕಿ ಇರುವ ಸರಿಸುಮಾರು 271,000 ಅಧಿಕ ಪ್ರಕರಣಗಳನ್ನು ಇವಾಗ ಆಂದೋಲನ ಮಾದರಿಯಲ್ಲಿ ಒಂದು ಇತ್ಯರ್ಥಪಡಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದೆ ಫ್ರೆಂಡ್ಸ್. ಮೊದಲು ತುಂಬಾ ದಿನ ರೈತರು ಕಾಯಬೇಕಾಗಿತ್ತು, ಏಕೆಂದರೆ ಮೊದಲು ಕೃಷಿಯ ಜಮೀನಿನ ಮಾಲಕರು ನಿಧನರಾದ ನಂತರ ಪೌತಿ ಖಾತೆಯ ಉತ್ತರಾಧಿಕಾರಿ ಹೆಸರಿಗೆ ಬದಲಾವಣೆ ಆಗದಿದ್ದಲ್ಲಿ ಬ್ಯಾಂಕ್ ಸಾಲ ಆಗಿರಬಹುದು, ಇನ್ನು ಜಮೀನಿನ ಅಭಿವೃದ್ಧಿಪಡಿಸಲು ಮತ್ತು ಯಾವುದೇ ಒಂದು ಪರಿಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಫ್ರೆಂಡ್ಸ್. ಆದರೆ ರೈತರಿಗೆ ಇವಾಗ ಅನುಕೂಲವಾಗಲೆಂದು ಪೌತಿ ಖಾತೆ ಬದಲಾವಣೆಗೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಮರಣ ಹೊಂದಿದವರ ಮರಣ ಪ್ರಮಾಣ ಪತ್ರ ಮತ್ತು ವಾರಸುದಾರರ ವಂಶವೃಕ್ಷ ಪಡೆದು ಭೂಮಿ ತಂತ್ರಾಂಶದಲ್ಲಿ ಪೌತಿ ಖಾತೆ ನಮೂನೆ ಒಂದರಲ್ಲಿ ದಾಖಲಿಸಲಾಗುತ್ತದೆ. ಅರ್ಜಿದಾರರ ಮಾಹಿತಿಯನ್ನು ರೈತರು ತಮ್ಮ ಹತ್ತಿರದ ಒಂದು ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ದಾಖಲಿಸಬೇಕಾಗುತ್ತೆ. ಹೌದು ಗೆಳೆಯರೇ, ಈ ಮೂಲಕ ಪೌತಿ ಖಾತೆ ಉತ್ತರಾಧಿಕಾರಿ ಹೆಸರಿಗೆ ಬದಲಾವಣೆ ಆಗುತ್ತೆ. ಇನ್ನು ಬ್ಯಾಂಕ್ ಸಾಲ ಪಡೆಯಲು ಮತ್ತು ಜಮೀನನ್ನು ಅಭಿವೃದ್ಧಿಪಡಿಸಲು ರೈತರಿಗೆ ತುಂಬಾ ಸಹಾಯವಾಗುತ್ತೆ ಫ್ರೆಂಡ್ಸ್. ಇದಿಷ್ಟಲ್ಲದೆ ರೈತರು ಇದರ ಮೂಲಕ ಪರಿಹಾರವನ್ನು ಕೂಡ ಇವಾಗ ಸುಲಭವಾಗಿ ಪಡೆದುಕೊಳ್ಳಬಹುದು. ಇದೊಂದು ನಮ್ಮ ರಾಜ್ಯ ಸರ್ಕಾರದಿಂದ ಆದ ಒಂದು ದೊಡ್ಡ ಬದಲಾವಣೆಯಾಗಿದೆ. ನೀವು ಕೂಡ ರೈತರಾಗಿದ್ದರೆ ಈ ಒಂದು ಖಾತೆ ಬದಲಾವಣೆ ಏನಾದರೂ ನಿಮಗೆ ಅಗತ್ಯವಾದಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಏಕೆಂದರೆ ತುಂಬಾ ದಿನ ಈ ಒಂದು ಖಾತೆ ಬದಲಾವಣೆ ಇರೋದಿಲ್ಲ ಗೆಳೆಯರೇ. ಆದಷ್ಟು ಬೇಗನೆ ನೀವು ನಿಮ್ಮ ಹತ್ತಿರದ ಕೃಷಿ ಕೇಂದ್ರ ಅಥವಾ ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ಭೇಟಿಯಾದರೆ ಹೆಚ್ಚಿನ ಒಂದು ಮಾಹಿತಿ ಕೂಡ ನೀವು ನೋಡಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ರೈತರ ಹೊಸ ಹೊಸ ಯೋಜನೆಗಳ ವಿಡಿಯೋಗಾಗಿ ಕನ್ನಡ ಲೋಕ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡಿ. ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ವಿಡಿಯೋನ ಕ್ಲಿಕ್ ಮಾಡಿದ್ರೆ ರೈತರ ಸಾಲ ಮನ್ನಾ ಕುರಿತು ಬಂದಿರುವ ಮುಖ್ಯವಾದ ಮಾಹಿತಿಯನ್ನು ನೀವು ನೋಡಬಹುದು ಫ್ರೆಂಡ್ಸ್. ಸಾಲ ಮನ್ನಾ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ವಿಡಿಯೋನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.